ಸಂಬಂಧ ಇದೆಯಾ? ಖಂಡಿತ ಇಲ್ಲ. ಕ್ಯಾರೆಕ್ಟರ್ ಹೆಸರು ಕೈಲಾಸ್ ಅಂತ, ಅವನಿಗೊಂದು ಟಿಪಿಕಲ್ ಕ್ಯಾರೆಕ್ಟರ್ ಇರುತ್ತೆ. ಸೊ ಅದಕ್ಕೆ ಕೆಲವು ಸತಿ ಏನಂದರೆ ಯಾವುದಾದ್ರೂ ಒಬ್ಬ ವ್ಯಕ್ತಿಗೆ ಈ ಸೋಮ್ಯರಿ ಅನ್ನೋ ಒಂದು ಸ್ಟ್ಯಾಂಪ್ ಹಾಕೋದು ಅಥವಾ ಅವನು ವೇಸ್ಟ್ ಬಾಡಿ ಅಂತ ಸ್ಟ್ಯಾಂಪ್ ಹಾಕೋದು, ಅವ್ನು ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾನೆ, ಈ ಥರದ್ದು ಒಂದೊಂದು ಕ್ಯಾರೆಕ್ಟರ್ಗೆ ಒಂದೊಂದು ಸ್ಟ್ಯಾಂಪ್ ಹಾಕ್ತಾರೆ. ಸೊ ಇವನು ಏನಂದರೆ ಇವನು ಟಿಪಿಕಲ್ ಕ್ಯಾರೆಕ್ಟರ್, ಸೊ ಅದಕ್ಕೆ ಅವನ ಹೆಸರು ಕೈಲಾಸ್, ಅವ್ನು ಟಿಪಿಕಲ್ ಕೈಲಾಸ್ ಅಂತ. ಸೊ ಕೈಲಾಸ್ ಅಮ್ಮವ್ರಿಗೂ ಇದಕ್ಕೂ ಯಾವ ಸಂಬಂಧನೇ ಇಲ್ಲ. ಕಾಮಿಡಿ ಸಿನಿಮಾ, ಲವ್ ಸ್ಟೋರಿ? ಇಸ್ ಎ ಲವ್ ಸ್ಟೋರಿ ವಿತ್ ಲಾಟ್ ಆಫ್ ಕಾಮಿಡಿ ಎಲಿಮೆಂಟ್ಸು. ಸೊ ಹೀರೋಯಿನ್ನು ಮತ್ತು ಹೀರೋ ನಡುವೆ ಇರುವಂಥ ಒಂದು ಸಂಬಂಧ ಯಾವ ಥರ ಚೇಂಜ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ವೆರಿ ಬ್ಯೂಟಿಫುಲ್ಲಿ ನರೇಟೆಡ್ ಸ್ಟೋರಿ. ಸೊ ಇವನ ಒಂದು ಕ್ಯಾರೆಕ್ಟರ್ ಸ್ಟಾರ್ಟಿಂಗಿಂದ ಹೇಗಿರುತ್ತೆ ಅದನ್ನು ತೋರಿಸ್ಕೊಂಡೋಗಿ ಕ್ಲೈಮ್ಯಾಕ್ಸಲ್ಲಿ ಏನಾಗುತ್ತೆ ಅನ್ನೋ ಒಂದು ಟ್ವಿಸ್ಟಲ್ಲಿ ಸಿನಿಮಾ ನಿಂತಿರೋದು. ಬೇರೆ ಯಾವೆಲ್ಲ ಕಲಾವಿದರು ಇರ್ತಾರೆ ಹೀರೋಯಿನ್? ಹೀರೋಯಿನ್ನು ಈಗ ಮೋಸ್ಟ್ಲಿ ಇನ್ನೊಂದು ವಾರದಲ್ಲಿ ಫೈನಲೈಸ್ ಮಾಡ್ತೀವಿ, ಯಾಕಂದರೆ ಒಂದು ಮೂರ್ನಾಲ್ಕು ಜನ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. ಡೇಟ್ಗಳ ಒಂದು ಪ್ರಾಬ್ಲಮ್ ಇರೋದರಿಂದ, ಆಮೇಲೆ ನಮ್ಮ ಟೆಕ್ನಿಷಿಯನ್ಸು ಒಂದು ಸ್ವಲ್ಪ ಬ್ಯುಸಿ ಇರೋದರಿಂದ ಯಾವ ನಮ್ಮ ಡೇಟ್ಗೆ ಮ್ಯಾಚ್ ಆಗ್ತಾರೆ ಅವ್ರನ್ನ ನಾವು ಶಾರ್ಟ್ ಲಿಸ್ಟ್ ಮಾಡ್ತಾಯಿದ್ವಿ. ಆಮೇಲೆ ಇನ್ನು ಔಟ್ಡೋರ್ ಪ್ರಾಬ್ಲಮ್ಮು ಆಗ್ತಾ ಇದೆ ಬಿಕಾಸ್ ಆಫ್ ದ ವೆದರ್. ಸೊ ಡೇಟ್ಗಳ ಮುಖಾಂತರ ನಾವು ಬೇರೆ ಇದನ್ನೆಲ್ಲ ನಾವು ಫೈನಲೈಸ್ ಮಾಡ್ತಾಯಿದ್ವಿ. ನನ್ನ ಕಾಂಬಿನೇಷನ್ ಇರೋಲ್ಲ, ನನ್ನ ತಂದೆ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ. ಓಂ ಪ್ರಕಾಶ್ ಅವರು ಸಿನಿಮಾದಲ್ಲಿ ಸಿನಿಮಾ ಡೈರೆಕ್ಟರ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ. ಸೊ ನನ್ನ ತಂದೆ ಅವರು ಇವರು ಯಾರು ನಮ್ಮ ಅಶ್ರಫ್ ಅವರು ಮಾಡ್ತಿರೋದು. ಸೊ ಅವರ ಒಂದು ಕ್ಯಾರೆಕ್ಟ್ರು ಯಾವ ಥರ ಒಂದು ಸಿನಿಮಾ ಬಗ್ಗೆ ಹುಚ್ಚಿರುವಂಥ ಕ್ಯಾರೆಕ್ಟ್ರು. ಸೊ ಸಿನಿಮಾದಲ್ಲಿ ಹೀರೋ ಆಗಬೇಕು ಅಂತ ತುಂಬ ಕಷ್ಟಪಡ್ತಾಯಿರ್ತಾರೆ, ತುಂಬ ಶ್ರಮ ಪಡ್ತಾಯಿರ್ತಾರೆ. ಸೊ ಅವರ ಮಗ ನಾನು, ಅವರ ಒಂದು ಪ್ರಾಬ್ಲಮ್ಸ್ಗಳು ಯಾವ ಥರ ನನಗೆ ಅಫೆಕ್ಟ್ ಆಗುತ್ತೆ ಸಿನಿಮಾ ಮಾಡೋದಕ್ಕೆ ಹೋಗಿ, ಅವ್ರು ಯಾವ ಥರ ಕಷ್ಟದಲ್ಲಿ ಸಿಗಾಕೋತಾರೆ, ಅಥವಾ ಅವರ ಒಂದು ಅವ್ರೇನಾದರೂ ವಯಸ್ಸಾಗೋಗಿರುತ್ತೆ ಆದರೂ ಸಿನಿಮಾ ಬಿಡಬಾರ್ದು ಅನ್ನೋ ಒಂದು ಶೋಕಿ ಅವರಿಗೆ. ಸೊ ಆ ಥರ ಒಂದು ಕ್ಯಾರೆಕ್ಟ್ರು ಮಜಾ ಇದೆ ಒಟ್ಟಿನಲ್ಲಿ. ಸ್ಕ್ರೀನ್ ಪ್ಲೇ, ನರೇಷನ್ನು, ಇದು ಒಂಥರ ಟೋಟಲಿ ಒಂಥರ ಲೈಟರ್ ನೋಟಲ್ಲಿರುತ್ತೆ, ಬಟ್ ಹೋಗ್ತಾ 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 ತುಂಬ ಸೀರಿಯಸ್ ಆಗುತ್ತೆ.